ಮಾಡಿದ ತಪ್ಪಿಗೆ ತಾಯಿಗೆ ಶಿಕ್ಷೆ. ಕುಂದಾ ನಗರಿಯಲ್ಲಿ ಅವಮಾನವೀಯ ಕೃತ್ಯ. ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೊಂದು ಅವಮಾನವೀಯ ಘಟನೆ ಜರುಗಿದೆ. ಮಹಿಳೆಯನ್ನ ಬೆತ್ತನೆ ಮಾಡಿ ಕಂಬಕ್ಕೆ ಕಟ್ಟಿ ಕಳಿಸಿರುವಂತಹ ಆರೋಪ ಇದಾಗಿದೆ. ಈ ಅವಮಾನವೀಯ ಕೃತ್ಯ ಬೆಳಗಾವಿ ತಾಲೂಕಿನ ವಂಟಪುರಿ ಗ್ರಾಮದ ಬಸವೇಶ್ವರ ಗದ್ದೆಯಲ್ಲಿ ಜರುಗಿದೆ. ದುಂಡವ ಮತ್ತು ಪ್ರಿಯಾಂಕಾ ಎಂಬುವರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಪ್ರೀತಿಸಿದ ಜೋಡಿ ನಿನ್ನೆ ರಾತ್ರಿ ಮನೆ ಬಿಟ್ಟು ಓಡಿ ಹೋಗಿದ್ದಾರೆ. ಇದರಿಂದ ರೊಚ್ಚಿಗಿದ್ದ ಯುವತಿಯ ಮರಿಯೋರು ಯುವಕನ ತಾಯಿ ಕಮಲವ್ವ ನಾಯಕ ಬೆತ್ತಲೆ ಮಾಡಿ ಕಂಬಕ್ಕೆ ಕಟ್ಟಿ ಹಿಗ್ಗಾಮುಗ್ಗ ತಳಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಯುವತಿ ಪ್ರಿಯಾಂಕಾಳ ಮದುವೆ ನಿಗದಿಯಾಗಿತ್ತು. ಇಂದು ನಿಶ್ಚಿತಾರ್ಥ ಕೂಡ ಆಯಿತು. ಆದ್ರೆ ನಿನ್ನೆ ರಾತ್ರಿ ಪ್ರೇಮಿ ದುಂಡಪ್ಪ ಜೊತೆ ಓಡಿ ಹೋಗಿದ್ದಕ್ಕೆ ಯುವತಿ ಕುಟುಂಬಸ್ಥರು ಯುವಕನ ಮನೆಗೆ ಮೇಲೆ ದಾಳಿ ಮಾಡಿ ಮನೆಯನ್ನ ಸಂಪೂರ್ಣ ಧ್ವಂಸಗೊಳಿಸಿದ್ದಾರೆ. ವಿಷಯ ತಿಳಿದಾದಂತೆ ತಡರಾತ್ರಿ ಸ್ಥಳಕ್ಕೆ ಕಾಕತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ 7 ಜನರನ್ನ ಬಂಧಿಸಿದ್ದಾರೆ. ಇನ್ನು ಗ್ರಾಮದಲ್ಲಿ 2 KSRP ತುಕಡಿ ನಿಯೋಜನೆ ಮಾಡಲಾಗಿದ್ದು ಪೊಲೀಸರ ಬಂದೋಬಸ್ತ್ ಮಾಡಲಾಗಿದೆ. ಓಡಿ ಹೋಗಿರುವಂತಹ ಪ್ರೇಮಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಮಹಂತೇಶ್ ಐಹುಣೆ, News 81 ಕನ್ನಡ, ಬೆಳಗಾವಿ. ಆ ಘಟನೆ ನಡೆದಿದೆ. ಆ ಘಟನೆ ಸ್ಥಳಕ್ಕೆ ಮತ್ತು ಆಸ್ಪತ್ರೆಗೆ ಆ ಮಹಿಳೆ ಆಸ್ಪತ್ರೆಯಲ್ಲಿದ್ದಾರೆ. ಅವ್ರನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಈಗಾಗಲೇ 7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರನ್ನೆಲ್ಲ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೇವೆ. ಅವ್ರ ಮೇಲೆ ಏನು ಕ್ರಮ ತಗೊಳ್ಬೇಕೋ ಅದನ್ನು ಖಂಡಿತವಾಗಿ ಕ್ರಮ ತಗೊಳ್ತೀವಿ. 24 ವರ್ಷದ ಒಬ್ಬ ಅಶೋಕ್ ನಾಯಕ್ ಅಂತೇಳಿ ಒಬ್ಬ ಯುವಕ, ಅವನು ಪ್ರಿಯಾಂಕ್ ಅಂತಕ್ಕಂಥ ಒಂದು ಹುಡುಗಿಯನ್ನು ಲವ್ ಮಾಡಿ ಅವರಿಬ್ಬರು ಓಡೋಗಿದ್ದಾರೆ. ಓಡೋದ ಮೇಲೆ ಅವರ ಆ ಹುಡುಗಿ ಕಡೆಯವರು ಆ ಹುಡುಗನ ಮನೆಗೆ ಹೋಗಿ, ಆ ಮನೆಯಲ್ಲಿ ಒಬ್ಬರೇ ಇರ್ತಾರೆ, ಅವ್ರ ತಾಯಿ ಇರ್ತಾರೆ. ಆ ತಾಯಿಗೆ ಹೊರಗಡೆ ಎಳ್ಕೊಂಡು ಬಂದು ಅವರಿಗೆ ಎಲ್ಲ ವಿವಸ್ತ್ರ ಮಾಡಿ ಅವ್ರನ್ನ ಕಂಬಕ್ಕೆ ಕಟ್ಟಿ ಹಾಕಿದ್ದಾರೆ. ಅದು ಗೊತ್ತಾದ ತಕ್ಷಣ ನಮ್ಮ ಪೊಲೀಸ್ನವರು ಹೋಗಿ, ಸಬ್ ಇನ್ಸ್ಪೆಕ್ಟ್ರ್ ಹೋಗಿ ಅವರಿಗೆ ಬಟ್ಟೆಯೆಲ್ಲ ಕೊಟ್ಟು ಅವ್ರನ್ನ ಬಿಡಿಸಿ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಬಂದು ಈಗ ಅವರು ಆಸ್ಪತ್ರೆಯಲ್ಲಿದ್ದಾರೆ. ಇದಕ್ಕೆ ಈಗ ಏನು ಸಂಬಂಧಪಟ್ಟವ್ರನ್ನ ಈಗಾಗಲೇ 7 ಜನನ ಅರೆಸ್ಟ್ ಮಾಡಿದ್ದಾರೆ. ಅವ್ರನ್ನ ಇವತ್ತು ಕೋರ್ಟಿಗೆಲ್ಲ ಪ್ರೊಡ್ಯೂಸ್ ಮಾಡಿ ಕಾನೂನು ಪ್ರಕಾರ ಏನು ಕ್ರಮಕ್ಕೋ ತೊಗೋಬೇಕೋ ತೊಗೊಳ್ತೀವಿ. ಜೊತೆಗೆ ಅವರು ಎಲ್ಲಿ ಹೋಗಿದ್ದಾರೆ ಅಂತೇಳಿ ಗೊತ್ತಿಲ್ಲ, ಅದನ್ನು ಕೂಡ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಅವರ ಏನೋ ಫೋನ್ಗಳು ಅವೆಲ್ಲ ಟ್ರ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಸಿಕ್ಕಿದ ತಕ್ಷಣ ಅವ್ರನ್ನ ಕರ್ಕೊಂಡು ಬಂದು ಯಾವ ರೀತಿ ಕ್ರಮ ತೊಗೋಬೇಕೋ ತೊಗೊಳ್ತೀವಿ. ನೋಡಿ, ರಾಜ್ಯದಲ್ಲಿ ಯಾರು ಕಾನೂನಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅವರು ಯಾರೇ ಆಗಲಿ, ಯಾವುದೇ ಪಕ್ಷಕ್ಕೆ ಸೇರಿರಲಿ, ಯಾವುದೇ ಸಂಘಟನೆಗೆ ಸೇರಿರಲಿ, ಅವ್ರ ಮೇಲೆ ಕ್ರಮ ತಗೊಳ್ತೇವೆ. ಅದು ಸ್ವಾಭಾವಿಕ. ಅದು ಒಂದು ವೇಳೆ ಆ ರೀತಿ ಅವರಿಗಿದ್ರೆ ಅವರ ಕಾರ್ಯಕರ್ತರಿಗೆ ಹೇಳಬೇಕು, ನೀವ್ಯಾರು ಕೂಡ ಕಾನೂನಿಗೆ ವಿರುದ್ಧವಾಗಿ ಕೆಲಸ ಮಾಡಬೇಡ್ರಪ್ಪ ಅಂತ ಅವರು ಹೇಳಿ, ಆಗ ನಿಲ್ಲುತ್ತೆ ಅದು. ಮಾನವಕುಲ ತಲೆ ತಗ್ಸುವಂತ ಕೆಲಸ ಇದು, ಯಾರಿಗೆ ಕೂಡ ಅತ್ಯಂತ ಕಠಿಣ ಶಬ್ದದಲ್ಲಿ ನಿಂದಿಸಿದ್ರು ಇದು ಸಾಧ್ಯ ಆಗ್ತಾ ಇಲ್ಲ. ಅಮಾನವೀಯ ಕೃತ್ಯ ಎಸಗಿದ್ದಾರೆ ಒಬ್ಬ ಹೆಣ್ಮಗಳನ್ನ, 43 ವರ್ಷದ ಒಬ್ಬ ಹೆಣ್ಮಗಳನ್ನ, ಕಮಲವ್ವ ಗಡ್ಕರಿ, ಕಮಲವ್ವ ಲಗ್ಮನ ಗಡ್ಕರಿ. ನಿನ್ನೆ ರಾತ್ರಿ ಘಟನೆ ಆಗಿದೆ, ಇವತ್ತಿಗಾಗಲೇ 7 ಜನರನ್ನ ಬಂಧಿಸಿದ್ದಾರೆ. ಅತ್ಯಂತ ಕಠಿಣ ಶಿಕ್ಷೆ ಏನು ಕಾನೂನು ಚೌಕಟ್ಟಿನಲ್ಲಿ ಆರೋಪಿಗಳಿಗೆ ಕೊಡಬೇಕು, ಆ ಕಠಿಣ ಶಿಕ್ಷೆಯನ್ನು ವಿಧಿಸಲಿಕ್ಕೆ ನಾನು ಕೂಡ ಹೋಮ್ ಮಿನಿಸ್ಟರ್ನ ಒತ್ತಾಯಿಸ್ತೀನಿ. ಒಬ್ಬ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿ, ಅದು ನನ್ನ ಜಿಲ್ಲೆ ನನ್ನ ತಾಲೂಕಿನಲ್ಲ, ನನಗೆ ತಲೆ ತಗ್ಸುವಂಥ ಒಂದು ಇದು ಅನ್ನಿಸ್ತಾ ಇದೆ. ನಿಜವಾಗ್ಲೂ ಭಾಳ ಖೇದಕರ ಇದು. ಈ ರೀತಿ ಸಮಾಜನ ನಾವು ಯಾರೂ ಬಯಸಿಲ್ಲ, ನೀವಾಗಲಿ ನಾವಾಗಲಿ ಯಾರೂ ಬಯಸಿಲ್ಲ. ಅದು ಯಾಕೆ ಈ ರೀತಿ ಕೃತ್ಯವನ್ನು ಮಾಡ್ತಾರೆ? ತಿಳುವಳಿಕೆ ಇದ್ದಂಥವ್ರು ಮುಂಚೆ ಒಂದು ಕಾಲ ಇತ್ತು, ಈಗಂತೂ ಎಲ್ಲರೂ ತಿಳುವಳಿಕೆ ಇದ್ದಂಥವ್ರು, ಎಲ್ಲರೂ ವಿದ್ಯಾವಂತರು ಈ ರೀತಿ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಅವ್ರಿಗೆ ಕಠಿಣ ಶಿಕ್ಷೆಯನ್ನು ಖಂಡಿತವಾಗ್ಲೂ ಕಾನೂನು ಚೌಕಟ್ಟಿನಲ್ಲಿ ಮಾಡ್ತೀವಿ. ಏನು ಹೇಳಿದ್ರು ಮೇಡಮ್ ಅವರು, ಈ ಆರೋಗ್ಯ ಹೇಗಿದೆ ಈಗ? ಪಾಪ ಹೆದರಿದ್ದಾರೆ ಹೆಣ್ಣು. ನಾವು ಮಾನಸಿಕವಾಗಿ ಭಾಳಷ್ಟು ಧೈರ್ಯಶಾಲಿ ಇದ್ದರೂ ಶಾರೀರಿಕವಾಗಿ ಸ್ವಲ್ಪ ಮೃದುವೆ. ಅದರಲ್ಲೂ ಸ್ವಾಭಿಮಾನದ ಪ್ರಶ್ನೆ, ಮರದ ಪ್ರಶ್ನೆ ಬಂದಾಗ ಭಾಳ ಮನಸ್ಸಿಗೆ ಜಾಸ್ತಿ ಆಗಿರುತ್ತೆ. ಆ ಒಂದು ಹಂತದಲ್ಲಿ ಅವರು ಇದ್ದಾರೆ, ಧೈರ್ಯವನ್ನು ಕೊಟ್ಟಿದ್ದೀನಿ. ಇಡೀ ಸರ್ಕಾರ ಅವ್ರ ಬೆನ್ನಿಗೆ ಇದೆ, ನಾನು ಅವ್ರ ಬೆನ್ನಿಗೆ ಇದ್ದೀನಿ ಅಂತ ಹೇಳಿದ್ದೀನಿ. ಅವ್ರ ಗಂಡ ಕೂಡ ಭಾಳಷ್ಟು ಮರ್ಯಾದೆ ಪ್ರಶ್ನೆ ಅಗಮನ್ನ ಕೂಡ ಧೈರ್ಯ ಕೊಟ್ಟಿದ್ದೀನಿ.
ಇನ್ನು ಎರಡು ಮೂರು ಸತೆ ನಾನು ಮಾತಾಡ್ತೀನಿ ಅವ್ರ ಹತ್ರ, ಕೌನ್ಸಿಲಿಂಗ್ ಮಾಡ್ತೀನಿ. ನಮ್ಮ ಇಲಾಖೆಯ ಸಖಿ ಒನ್ ಸ್ಟಾಪ್ ಅಂತ ಇಲ್ಲಿನೇ ನಾವು ಸಿವಿಲ್ ಹಾಸ್ಪಿಟ್ಲಿನಲ್ಲಿ ಅಂದರೆ ನಾವೇ ವಕೀಲರನ್ನ ಒದಗಿಸ್ತೀವಿ, ನಾವೇ ಪೊಲೀಸ್ ಕಂಪ್ಲೇಂಟ್ಗೆ ನಾವೇ ಇಲಾಖೆಗೆ ತಿಳಿಸ್ತೀವಿ. ಸೊ ನಮ್ಮ ಸಖಿ ಒನ್ ಸ್ಟಾಪ್ ಅಡ್ವೊಕೇಟ್ ಇವರು, ಇವ್ರಿಗೂ ಕೂಡ ನಾವು ಅದನ್ನು ಹೇಳಿದ್ದೀವಿ, ಇವರು ಕೂಡ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ ಅವಳಿಗೆ ನ್ಯಾಯವನ್ನು ದೊರಕಿಸ್ಕೊಡಲು ನಾವೆಲ್ಲ ಬೆನ್ನಿಗೆ ನಿಲ್ತೀವಿ. ಆರೋಪಿಗಳ ಹಿಂದೆ ಅವ್ರ ವಿರುದ್ಧ ಕೊಲೆ ಪ್ರಕರಣ, ಅವರು ತಮ್ಮ ಮಗನೂ ಸಹ ಏನೋ ಮಾಡಿದ್ದಾರೆ ಅನ್ನೋ ಆತಂಕ ಇದೆ ಅಂತ ಹೇಳ್ತಾ ಇದ್ರು. ಸೊ ಅವ್ರ ಮಗನ ಪತ್ತೆ ಹಚ್ಚಿ ಆದಷ್ಟು ಬೇಗ ಹುಡುಗಿಗೆ ಖಂಡಿತವಾಗಿ ಅವರ ಬೇಡಿಕೆ ಏನಿದೆಯೋ ಅದು ಎಲ್ಲದಕ್ಕೂ ಕೂಡ ನಾವು ಕಿವಿ ಕೊಡ್ತೀವಿ, ಸರ್ಕಾರ ಅವ್ರ ಜೊತೆ.